ತೀರ್ಮಾನವನ್ನು ಮಾಡ್ತೀವಿ. ಸೊ ಅನ್ಲಾಕ್ ಪ್ರಕ್ರಿಯೆ ಹೇಗಿರುತ್ತೆ, ಹಂತ ಹಂತವಾಗಿ ಯಾವ ರೀತಿಯಾಗಿ ಅನ್ಲಾಕ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಆರ್ ಅಶೋಕ್ ಅವರು ಒಂದು ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ರು, ಬೆಂಗಳೂರಲ್ಲಿ ಇನ್ನೂ ಕೂಡ ಪ್ರಕರಣಗಳು 2000 ಇದೆ, ಅದು 500 ಇಳಿಬೇಕು ಅಂತ ಹೇಳಿ. ಹಾಗಾದ್ರೆ ಬೆಂಗಳೂರಲ್ಲಿ ಈ ಒಂದು ಅನ್ಲಾಕ್ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ಒಂದು ಕಡೆ, ಆದ್ರೆ ಇಡೀ ರಾಜ್ಯದಲ್ಲಿ ಏಕಾಏಕಿ ಅನ್ಲಾಕ್ ಮಾಡಲ್ಲ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಎಲ್ಲಾ ವಲಯಗಳಿಗೂ ಅನ್ಲಾಕ್ ಸೂತ್ರ ಅನ್ವಯಿಸಲ್ಲ. ಹಾಗಾದ್ರೆ ಯಾವ್ಯಾವ ವಲಯಗಳು ಅನ್ಲಾಕ್ ಆಗುತ್ತೆ? ಪಾಸಿಟಿವಿಟಿ ದರ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಷ್ಟೇ ಅನ್ಲಾಕ್ ಆಗತ್ತಾ? ಪಾಸಿಟಿವಿಟಿ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗತ್ತಾ? ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ, ಯಾವ್ಯಾವ ಜಿಲ್ಲೆಗಳಿಗೆ ಲಾಕ್ ಆಗುವ ಚಾನ್ಸಸ್ ಇದೆ, ಅನ್ಲಾಕ್ ಪ್ರಕ್ರಿಯೆ ಹೇಗಿರುತ್ತೆ, ಯಾವ್ಯಾವ ಹಂತಗಳಲ್ಲಿ ಅನ್ಲಾಕ್ ಮಾಡ್ತಾರೆ, ಎಲ್ಲಾ ಜಿಲ್ಲೆಗಳ ಪಕ್ಕಾ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ನಿಮ್ಗೆ ಕೊಡ್ತಾ ಇದೆ. ನಿಮ್ಮ ನಿಮ್ಮ ಜಿಲ್ಲೆಗಳ ಸ್ಥಿತಿ ಹೇಗಿದೆ ಅದನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅನ್ಲಾಕ್ ಪ್ರಕ್ರಿಯೆ ಹೇಗಿರುತ್ತೆ, ಯಾವುದು ಎಲ್ಲ ಜಿಲ್ಲೆಗಳಾಗಿರ್ಬೋದು ನಗರ ಪ್ರದೇಶಗಳು ಲಾಕ್ ಆಗೋದೇ ಲಾಕ್ ಆಗಿಯೇ ಇರುವಂತಹ ಚಾನ್ಸಸ್ ಇದೆ ಅಂತ ನೋಡೋದಿದ್ರೆ 10-11 ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗಬಹುದು ಅಂತ ಹೇಳಿ, ಯಾಕಂದ್ರೆ ಪಾಸಿಟಿವಿಟಿ ಪ್ರಮಾಣ ಕಡಿಮೆ ಇದೆ ಅಲ್ಲಿ. 15-19 ಜಿಲ್ಲೆಗಳಿದೆಯಲ್ಲ ಅದು ಇನ್ನೂ ಕೂಡ ಡೇಂಜರ್ ಝೋನ್ ನಲ್ಲೇ ಇದೆ, ಅನ್ಲಾಕ್ ಆಗೋದು ಡೌಟ್. ಜೂನ್ 14 ನಂತರ ಷರತ್ತುಬದ್ಧ ಅನ್ಲಾಕ್ ಆಗಲಿದೆ. ಇನ್ನು ರಾಜ್ಯದಲ್ಲಿ 4-5 ಹಂತಗಳಲ್ಲಿ ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಬೆಳಗ್ಗೆ 6 ಸಂಜೆ 6 ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಅನ್ಲಾಕ್ ಆಗುವ ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ವಿಧಿಸುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಇನ್ನು ದಿನಸಿ ಆಹಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗಾಗಲೇ 10 ಕೂಡ ಇದೆ, ಇದು ಕಂಟಿನ್ಯೂ ಆಗಬಹುದು ಅಂತ ಹೇಳಿ. ದಿನಸಿ ಅಂಗಡಿ ಆಗಿರ್ಬೋದು, ಹಾಲು ತರಕಾರಿ ಹಣ್ಣುಗಳು ಎಂದಿನಂತೆ ಇರುತ್ತೆ. ದಿನಸಿ ಮಾತ್ರ 10 ಇದೆ. ಈಗ ಬೆಳಗ್ಗೆ 6 ಸಂಜೆ 6 ಓಪನ್ ಇರುವ ಸಾಧ್ಯತೆ ಇದೆ. 6 ಬಳಿಕ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಅನ್ಲಾಕ್ ಪ್ರಕ್ರಿಯೆ ಹೇಗಿರುತ್ತೆ, ಯಾವ ರೀತಿಯಾಗಿ ಅನ್ಲಾಕ್ ಅನ್ನ ಹಂತ ಹಂತವಾಗಿ ನಡೆಸಲಾಗುತ್ತೆ, ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಏನಿದೆ, ಇವೆಲ್ಲದರ ಬಗ್ಗೆ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಜೊತೆ ನಮ್ಮ ರಿಪೋರ್ಟರ್ ದಶರಥ್ ಮಾತನಾಡಿದ್ದಾರೆ, ನೋಡೋಣ. ಜೂನ್ 15 ಅನ್ಲಾಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಇದೀಗ ಕಂದಾಯ ಸಚಿವರ ನನ್ನ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ ಸರ್. ಈಗ ನೀವು ಅನ್ಲಾಕ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದೀರಿ, 14 ನಂತರ ರಾಜ್ಯದಲ್ಲಿ ಅನ್ಲಾಕ್ ಆಗುತ್ತೆ ಅಂತ ಹೇಳಿ, ಏನ್ ಹೇಳ್ತೀರಿ ಮತ್ತೆ ಯಾವ ರೀತಿ ಅನ್ಲಾಕ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿ? ಇದು ಕೋವಿಡ್ ಕಡಿಮೆ ಆಗ್ತಾ ಇದೆ ನಿಜ, ಆದರೆ ಪೂರ್ತಿ ಕೋವಿಡ್ ಹೋಗಿಲ್ಲ. ಸೊ ಅನ್ಲಾಕ್ ಮಾಡಬೇಕಾದ್ರೂ ಕೂಡ ಒಂದೇ ಸರಿ ಮಾಡೋದ್ರಿಂದ ಮತ್ತೆ ಕೋವಿಡ್ ಜಾಸ್ತಿ ಉಲ್ಬಣ ಆಗುವಂಥ ಸಂದರ್ಭ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ನಾವು ಇದ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಅನ್ಲಾಕ್ ಮಾಡಬೇಕಾದ ಸಂದರ್ಭದಲ್ಲಿ ಕಡಿಮೆ ಲಾಕ್ಡೌನ್ ಅನ್ನ ಓಪನ್ ಮಾಡಲ್ಲ, ಹಂತ ಹಂತವಾಗಿ ಓಪನ್ ಮಾಡುವಂತದಕ್ಕೆ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇದ್ದಾರೆ. ಸರ್, ಈಗ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೀರಾ, ಅನ್ಲಾಕ್ ಆಗಿದ್ರೆ ಅನ್ಲಾಕ್ ಆಗೋದೇ ಆದ್ರೆ ಯಾವ ರೀತಿ ಇರುತ್ತೆ ಮತ್ತೆ ಯಾವ್ಯಾವ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಸಡಿಲ ಮಾಡ್ತೀರಿ ಅಂತ? ಅದೆಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬಿಟ್ಟಿದ್ದು. ನಾವಂತೂ ಸಜೆಸ್ಟ್ ಮಾಡಿದಿರಿ ಈ ಟೈಮಿಂಗ್ಸ್ ಅನ್ನು ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡುವಂತವ್ರಿಗೆ ಅವಕಾಶ ಕೊಡಬೇಕು, ಈ ತರ ಸ್ವಲ್ಪ ಸ್ವಲ್ಪನೇ ರಿಲೀಸ್ ಮಾಡುವಂತದ್ದು. ಮಾಸಕ ಯಾವುದೇ ರಿಲೀಸ್ ಅನ್ನ ಮಾಡಲ್ಲ, ಯಾಕಂದ್ರೆ ಒಂದ್ ಕಡೆ 3-4 ಸಿದ್ಧತೆ ಮಾಡ್ತಾ ಇದ್ದೀರಿ, ಇನ್ನೊಂದ್ ಕಡೆ ಅನ್ಲಾಕ್ ಕೂಡ ಚಿಂತನೆ ನಡೀತಾ ಇದೆ. ಸೊ ಎರಡರ ಸಮನ್ವಯತೆ ಹೇಗಿರುತ್ತೆ, ಯಾಕಂದ್ರೆ ಈಗ ಸದ್ಯಕ್ಕಂತೂ ಕಂಟ್ರೋಲ್ ಆಗಿದೆ, ಕಂಟ್ರೋಲ್ ಆಗಿರೋದು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲ. ಎರಡನೇ ಅಲೆಯಲ್ಲಿ ಬಹಳ ಹೇಟ್ ತಿಂದಿದ್ರಿ, 3-4 ಆ ತರದ ಯಾವುದೇ ರೀತಿ ಸಮಸ್ಯೆ ಬರದಂಗೆ ನೋಡ್ಕೊಳೋ ಅಂತದ್ದು ನಮ್ ಜವಾಬ್ದಾರಿ. ಅದಕ್ಕೋಸ್ಕರ ನಾನು 3-4 ಕಂಟ್ರೋಲ್ ಮಾಡಕ್ಕೆ ಸರ್ಕಾರ ಎಲ್ಲ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನ ನಾವು ತೆಗೆದುಕೊಳ್ತೇವೆ. ಥ್ಯಾಂಕ್ ಯು. ಆರ್ ಅಶೋಕ್ ಅವರು ಹೇಳದಂತೆ ಒಂದೇ ಬಾರಿಗೆ ಏಕಾಏಕಿ ಅನ್ಲಾಕ್ ಅನ್ನ ಮಾಡೋದಿಲ್ಲ, ಬದಲಾಗಿ ಹಂತ ಹಂತವಾಗಿ 4-5 ಹಂತಗಳಲ್ಲಿ ಈ ಲಾಕ್ಡೌನ್ ಅನ್ನ ತೆರವುಗೊಳಿಸಲಾಗುತ್ತೆ. ಕ್ಲೋಸ್ ಮಾಡಬೇಕಾದ್ರೆ ಲಾಕ್ಡೌನ್ ಅನ್ನ ತೆರವು ಮಾಡಬೇಕಾದ್ರೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಚಿಂತನೆ ನಡೆಸಬೇಕಾಗುತ್ತೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಅನೇಕ ಸಚಿವರು, ನಾನು, ಸುಧಾಕರ್, ಬೊಮ್ಮಾಯಿ ಸೇರಿದಂತೆ ಅನೇಕ ಸಚಿವರು ಸಭೆ ನಡೆಸಿ ಮಾತನಾಡಿದ್ದೇವೆ, ನಮ್ಮ ಮನಸ್ಸಿಗೆ ನಡೆದೇವೆ. ಅಂತಿಮವಾಗಿ ಮುಖ್ಯಮಂತ್ರಿಗಳ ತೀರ್ಮಾನ